ಧನುಸ್ತೀರ್ಥ ಪಾಜಕದ ಹತ್ತಿರ ಇರುವ ತೀರ್ಥ. ಪಾಜಕ ಕ್ಷೇತ್ರದಿಂದ ಒಂದು 3-3.5 ಕಿಲೋಮೀಟರ್ ಆಗುತ್ತೆ. ಉಂಡಾರ ವಿಷ್ಣುಮೂರ್ತಿ ದೇವಸ್ಥಾನ ಅಂತ ಇದೆ. ಬಹಳ ಕಾರ್ಣಿಕ ದೇವಾಲಯ, ಸೋದೆ ಮಠದ ಆಡಳಿತಕ್ಕೆ ಒಳಪಟ್ಟಿದೆ. ಬಹಳ ಸುಂದರವಾಗಿ ಇವತ್ತಿನ ಪರಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ವಿಷ್ಣುಮೂರ್ತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ತಂದೆ ಪೂಜೆಗೆ ಬೇರೆ ಕಡೆ ಕಾರ್ಯನಿಮಿತ್ತದಿಂದ ಹೋದಾಗ ತಮ್ಮ ಮಗನನ್ನು ನೀನು ಪೂಜೆ ಮಾಡು ಅಂತ ಹೇಳಿ ಹೋದರು. ಪಾಪ ಆವಾಗ ಇನ್ನೂ ಉಪನಯನ ಆಗಿತ್ತು, ಅವನಿಗೆ ಸಂಧ್ಯಾವಂದನೆ ಬರ್ತಿತ್ತಷ್ಟೇ, ದೇವರ ಪೂಜೆ ಬರ್ತಿರಲಿಲ್ಲ. ಎಲ್ಲ ದೇವರಿಗೆ ಒಂದಷ್ಟು ನೀರು ಹಾಕಿ ಗಂಧ ಎಲ್ಲ ಹಚ್ಚಿದ ಆ ಬ್ರಹ್ಮಚಾರಿ. ನೈವೇದ್ಯ ಮಾಡಬೇಕಾದ್ರೆ ದೇವರ ಮುಂದೆ ನೈವೇದ್ಯ ಇಟ್ಟು ದೇವರು ಊಟ ಮಾಡಬೇಕು ಅಂತ. ನಾವೆಲ್ಲ ಆದರೆ ದೊಡ್ಡವರು ದಟ್ಟತನ ಮಾಡಿಬಿಡ್ತೀವಿ, ಪಾತ್ರೆ ಹಿಡಿದು ತೊಗೊಂಡು ಹೋಗೋದು ದೇವರು ತಿಂದಿದ್ದಾನೆ ಅಂತ. ಆ ಮಗುವಿಗೆ ಹಾಗಲ್ಲ, ದೇವರು ಊಟ ಮಾಡಬೇಕು ಅಂತ ಆಸೆ. ಹಾಗಾಗಿ ದೇವರೇ ತಿನ್ನು ದೇವರೇ ತಿನ್ನು ಅಂತ ಕಣ್ಮುಚ್ಚಿ ಅಳ್ಳಿಕ್ಕೆ ಶುರು ಮಾಡಿದ. ಅವನ ಭಕ್ತಿಗೆ ಒಲಿದು ಭಗವಂತ ವಿಷ್ಣುಮೂರ್ತಿ ಆ ಎಲ್ಲ ಅನ್ನವನ್ನು ಸ್ವೀಕಾರ ಮಾಡಿದ. ಅಪ್ಪ ಬಂದಮೇಲೆ ಮಗು ಹೇಳುತ್ತೆ, ಅಪ್ಪಯ್ಯ ತುಂಬ ಹೊತ್ತು ಕಾಡಿಸಿಬಿಟ್ಟ ದೇವರು, ಕೊನೆಗೆ ಊಟ ಮಾಡಿದ ಅಂತ. ಅಪ್ಪನ ಕಣ್ಣಲ್ಲಿ ನೀರೇ ಬರುತ್ತೆ, ನನ್ನ ಭಕ್ತಿಗೆ ಒಲಿದೇನೆ ಇರುವ ದೇವರು ನನ್ನ ಮಗನ ಭಕ್ತಿಗೆ ಒಲಿದ ಅಂತ. ಆದ್ದರಿಂದ ನಮ್ಮ ಶಾಸ್ತ್ರ ಹೇಳುತ್ತೆ, ಭಾವನೆಯೇ ಮುಖ್ಯ. ಕೇವಲ ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅನ್ನೋದು ದೊಡ್ಡ ಸ್ಥಿತಿ ಅಲ್ಲ, ಭಕ್ತಿಯಿಂದ ಮಾಡಬೇಕು ಅನ್ನೋದು ತುಂಬ ಪ್ರಧಾನವಾದ ಅಂಶ. ಇದು 4 ತೀರ್ಥಗಳಲ್ಲಿ ಧನುಸ್ತೀರ್ಥ. ಇಷ್ಟು ಕಡಿದಾದ ಬಂಡೆಯ ಮೇಲ್ಭಾಗದಲ್ಲಿ ಧನುಸ್ತೀರ್ಥ ಇದೆ. ಬಹಳ ಅದ್ಭುತವಾದ ಪರಿಸರ, ಪರಿಸರವೇ ಅತ್ಯಂತ ರಮಣೀಯ ಇದು. ಅದಕ್ಕೆ ವಾದಿರಾಜರು ಜಲದುರ್ಗ, ಗಿರಿದುರ್ಗ, ಸ್ಥಳದುರ್ಗ ಅಂತೆಲ್ಲ ದುರ್ಗೆಯನ್ನು ಸ್ತೋತ್ರ ಮಾಡಿದ್ದಾರೆ. ಇದಾನೀಂ ಸ್ಥಳದುರ್ಗ ಆಸಿ, ಇದು ಸ್ಥಳದುರ್ಗ. ಇದು ಬಹಳ ಅದ್ಭುತವಾದ ದುರ್ಗೆಯ ಪರಿಸರ, ಪರಶುರಾಮ ದೇವರ ದಿವ್ಯ ಸನ್ನಿಧಾನ, ಅವರ 4 ಆಯುಧಗಳಿಂದ ನಿರ್ಮಾಣವಾದ ತೀರ್ಥಗಳು, ಪರಶುತೀರ್ಥ, ಧನುಸ್ತೀರ್ಥ, ಬಾಣತೀರ್ಥ, ಗದಾತೀರ್ಥ ಅಂತ. ಎಲ್ಲ ತೀರ್ಥಗಳ ಪರಿಸರದಲ್ಲಿಯೂ ದೇವತಾ ಸನ್ನಿಧಾನ ಇವತ್ತು ನಾವು ನೋಡಬಹುದು. ಈ ಧನುಸ್ತೀರ್ಥದ ಪರಿಸರದಲ್ಲಿಯೂ ಮೊದಲು ದೇವಾಲಯ ಇತ್ತು, ಇಲ್ಲೆಲ್ಲ ಪೂಜೆಯ ವ್ಯವಸ್ಥೆ ಆಗಲಿಲ್ಲ ಅಂತ ಕಾಲಾಂತರದಲ್ಲಿ ಅದು ಬೇರೆ ಕಡೆ ದೇವ ಸನ್ನಿಧಾನ ಸೇರಿಕೊಂಡಿದೆ ಎನ್ನುವ ಐತಿಹ್ಯ ಇದೆ. ಅಂತಹ ಸುಂದರವಾದ ಧನುಸ್ತೀರ್ಥವನ್ನು ಇವಾಗ ನೀವು ನೋಡಬಹುದು. ಕೃಷ್ಣ ಕೃಷ್ಣ ವಾಸುದೇವ, ಬೆಟ್ಟದ ಮೇಲೆ ಇದೆ ಧನುಸ್ತೀರ್ಥ. ಇದು ತುಂಬ ಆಳದಲ್ಲಿ ಇದೆ, ತುಂಬ ಆಳವಾಗಿ ಇದೆ. ಒಂದು 30-40 ಅಡಿ ಕೋಲು ಹಾಕಿ ನೋಡಿದ್ದಾರೆ, ಆದರೂ ಅದರ ಕೊನೆ ನೆಲ ತಾಗುತ್ತಾ ಇಲ್ಲ, ಅಷ್ಟು ಆಳವಾಗಿದೆ. ಇಂಥ ಪವಿತ್ರವಾದ ತೀರ್ಥವನ್ನು ಸಾಕ್ಷಾತ್ ಭಗವಂತ ಪರಶುರಾಮ ನಿರ್ಮಾಣ ಮಾಡಿದ್ದಾನೆ, ಧನುಸ್ತೀರ್ಥ ಅಂತ. ಅಂಥ ತೀರ್ಥದಲ್ಲಿ ಸ್ನಾನ ಮಾಡೋಣ. ಹರಯೇ ನಮಃ. ಹರೇ ನಮಃ. ವಿಜೇಂದ್ರ.